विशेष कार्यक्रम के मतमे तमगेल्ला स्वागत इल्ली तनक अत्ते ससियंद्र जगळद बग्गे जोतेगे यारारिगे याव रीतिया तोंदरेगळादु अन्नोदर बग्गे साकष्टु मातादिद्वि सो इल्ली तनक वीणा हेळिद्रु गंडनन्न बिट्टु बंदिरुवंतवरु जोतेगे इन्नोंदर गंडन मनेयल्लि साकष्टु तोंदरेगळन्न अनुभविसुवंतवरु इब्बरु हेण्णु मक्कळुगळन्न अवरे साक्ता इद्दारे जोतेगे इन्नोंदर नीनु गंडु मगु इल्ल अंत हिंसे जोतेगे गंड दुडियोक्के होगल्ल अन्नुवंत ओंदु आरोप ईग नम्म जोतेगे जॉयिन् आगिद्दारे सुधा सुधा अन्यकोळगागिरुवंत सोसे सुधा अवरे कार्यक्रमक्के तमगे स्वागत सो ಗಂಡ ಮನೆಯಿಂದ ಅಂದ್ರೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಗಳು ಕೊಟ್ಟರು ಫಸ್ಟ್ ಇಂದ ಸ್ಟಾರ್ಟ್ ಅಲ್ಲಿ ಮಗಳ ತರನೇ ನೋಡ್ಕೊಂಡ್ರು ಅವರು ಒಂದು 6 ತಿಂಗಳಾಗಿ ಮೇಲೆ ನನಗೆ ತುಂಬಾ ಹಿಂಸೆ ಕೊಟ್ಟರು ಯಾವ ಊರು ನಿಮ್ಮದು ನಾವು ದಾವಣಗೆರೆ ಸರ್ ದಾವಣಗೆರೆ ಇಲ್ಲಿ ನೀವು ಸೊಸೆಯಾಗಿ ಹೋಗಿದ್ದೆ ಇಲ್ಲಿ ನಾವು ದಾವಣಗೆರೆ ಅಲ್ಲೇ ಇದ್ದೆ ಇವಾಗ ನಾನು ಅಲ್ಲೆಲ್ಲ ಬಿಟ್ಟು ಬಿಟ್ಟು ಬೆಂಗಳೂರು ಸೇರ್ಕೊಂಡೆ ಸೇರ್ಕೊಂಡ ಮೇಲೆ ಮೇಡಂ ಪರಿಚಯ ಆಯ್ತು ಇಲ್ಲಿ ಮೇಡಂ ಸಮ ಸೇರ್ಕೊಂಡೆ ಮತ್ತೆ ನಾವು ಎಲ್ಲ ತರದ ಕಷ್ಟಪಟ್ಟಿದೀವಿ ಹತ್ತೆದಿಂದನ ಕಷ್ಟಪಟ್ಟು ಎಲ್ಲಾ ಸಾಕು ಈ ಜೀವನದಲ್ಲಿ ಇನ್ನೇನು ಬೇಡ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬಂದಿದ್ದೆ ಎಲ್ಲಿಂದ ಶುರುವಾಯ್ತು ಅಮ್ಮ ಸಮಸ್ಯೆ ಎಲ್ಲಿಂದ ಶುರುವಾಯ್ತು ಸಮಸ್ಯೆ ಎಲ್ಲಿಂದ ಅಂದ್ರೆ 6 ತಿಂಗಳು ಚೆನ್ನಾಗಿ ಇಟ್ಕೊಂಡ್ರು ಮಗಳ ತರನೇ ನನ್ನನ್ನ ಇದು ಮಾಡಿದ್ರು ಬಿಡೋ ನನ್ನ ತಾಯಿನೇ ಇವರು ಅನ್ಕೊಂಡೆ ನಾನು ಜೀವನ ಮಾಡಿದೆ ಆದರೂ ಕೂಡ ಅವರು ಸರಿಯಾಗಿ ಇದ್ವಿ ಅದು ಯಾವಾಗ ಇನ್ನೊಂದು ಸೊಸೆ ಬಂದು ಆಮೇಲೆ ಇಬ್ರು ಜೊತೆಗೆ ಮದುವಾಗಿದ್ದು ನಮ್ಮದು ತನ ಕುಟುಂಬ ನಮ್ಮತ್ರ ವರದಕ್ಷಿಣೆ ಏನು ತಗೊಂಡಿಲ್ಲ ಅವರು ಫಸ್ಟ್ ಒಂದು ವರದಕ್ಷಿಣೆ ಇಲ್ಲ ಏನಿಲ್ಲ ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂತೀನಿ ಅಂತಾನೆ ಹೇಳಿದ್ರು ನಾವು ಬಡತನ ಇತ್ತಲ್ಲ ನಮ್ಮ ತಂದೆ ತಾಯಿ ನಾವು ಮತ್ತೆ ನಮ್ಮ ತಂದೆ ತಾಯಿ ಮಾತು ಮೀರಬಾರದು ಅಂತ ಹೇಳಿಬಿಟ್ಟು ಮದುವೆ ಮಾಡ್ಕೊಂಡ್ವಿ ಚೆನ್ನಾಗೇ ಇದ್ದ್ರು ನಮ್ಮ ಗಂಡ ನಾವು ಎಲ್ಲರೂ ಚೆನ್ನಾಗೇ ಇದ್ವಿ ಅದು ಏನು ಸಮಸ್ಯೆ ಹುಟ್ತು ಅಂತಾನೆ ನಮಗೆ ಗೊತ್ತಾಗಿಲ್ಲ ಆಮೇಲೆ ನಮ್ಮನ್ನ ಒಂದತರ ಕೀಳಾಗಿ ನೋಡೋದು ಅವರು ಏರೆ ಸೊಸೆ ಚೆನ್ನಾಗಿ ನೋಡ್ಕೊಳ್ಳೋದು ನನಗೆ ಒಂದತರ ನೋಡೋದು ನಾವು ಎಲ್ಲಿ ಹೊರಗೆ ಹೋಗಂಗಿಲ್ಲ ಅವರು ಟೈಲರ್ ಕ್ಲಾಸಿಗೆ ಹೋದ್ರೆ ನಾನು ಟೈಲರ್ ಕ್ಲಾಸಿಗೆ ಹೋಗಂಗಿಲ್ಲ ನನ್ನ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ನಾಲ್ಕು ಗೋಡೆ ಒಳಗಡೆ ಇರಬೇಕು ಆ ತರ ನಾನು ನೀದು ಮಾಡಿದ್ರು ತುಂಬಾ ಹಿಂಸೆ ಅಂದ್ರೆ ಅದು ಹೇಳಕಾಗಲ್ಲ ಸರ್ ನನಗೆ ಅಷ್ಟು ನೋವು ತಿಂದು ಬಿಟ್ಟಿದ್ದೀನಿ ಅಷ್ಟು ಬೇಡಪ್ಪ ಜೀವನದಲ್ಲಿ ಏನು ಬೇಡ ಅಂತಾನೆ ಬಂದ ಬಿಟ್ಟಿದ್ದೆ ನಾನು ಇಲ್ಲಿ ಆದರೂ ಕೂಡ ಇವಾಗ ಒಂದು ಮಗು ಇದೆ ನಾನು ಬಂದು ಜೀವನ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಇದಕ್ಕಿಲ್ಲದ್ರು ಅವರೇನ ಗಂಡ ಏನು ಬಿಟ್ಟು ಹೋಗ್ಬಿಟ್ರು ಹೌದಾ ಬಿಟ್ಟು ಹೋದ್ರೂ ಕೂಡ ನಾನು ಇವತ್ತು ನನ್ನ ಮಗನ ನನ್ನ ಭವಿಷ್ಯ ಮುಗಿದೋಯ್ತು ಆದರೆ ನನ್ನ ಮಗಳ ಭವಿಷ್ಯ ನಾನು ನೋಡಬೇಕಲ್ಲ ಅವಳಿಗೆ ಯಾರಿದ್ದಾರೆ ನಾವು ಬಿಡ್ತಂದಾಗಿದ್ದೀವಿ ನಮಗೆ ಯಾರು ಸಹಾಯನೂ ಇಲ್ಲ ನಾನು ದುಡಿದು ನಾನು ತಿನ್ನಬೇಕು ಆದರೂ ಕೂಡ ನಾನು ಕಷ್ಟಪಟ್ಟು ನಾನು ತಿಂತಾ ಇದ್ದೀನಿ ಯಾರ್ದಿಂತು ಮೋಸ ಮಾಡಿ ತಿಂತಾ ಇಲ್ಲ ಒಂದೇನ ಸಣ್ಣದಾಗಿ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದರೂ ಕೂಡ ಜನಗಳು ಸಿಂಸೇನೂ ಇರ್ತತಿ ಏ ಅತ್ತೆ ಇಲ್ಲ ಗಂಡ ಇಲ್ಲ ಏನಿಲ್ಲ ಏನಕ್ಕೆ ಬಂದರು ಇದು ಅನ್ನೋದು ಒಂದು ಇದ್ದೇ ಇರ್ತತಲ್ಲ ಸರ್ ನಾವು ಎಲ್ಲ ಇರ್ತಾರೆ ನಾವು ಈ ಜೀವನ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತತಲ್ಲ ಸರ್ ಆಸೆ ಇರಲ್ವಾ ಸರ್ ಎಲ್ಲರಿಗೂ ಇದ್ದೇ ಇರ್ತತೆ ಅದು ಏನು ಮಾಡೋದು ಸರ್ ನಮ್ಮ ಅದೃಷ್ಟ ಹಿಂಗಿದೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೀವಿ ನೋಡಿ ಸರ್ ಅಲ್ಲ ಏನು ನಿಮ್ಮ ಮನೆಯವರು ಏನು ಹೇಳ್ತಿರಲ್ವಾ ನಮ್ಮ ಮನೆಯವರು ಏನು ಹೇಳ್ತಾರೆ ಹೇಳಿ ಎಲ್ಲ ನಮ್ಮ ತಂದೆ ತಾಯಿ ಎಲ್ಲ ಮಾಡಿದ್ರು ಪಾಪ ಅವ್ರಿಗೂ ಈಗ ಎತ್ತು ಕೊಟ್ಟಿದ್ದೀನಿ ನಿಮ್ಮ ಗಂಡನ ಬಗ್ಗೆ ಹೇಳ್ತಾರೆ ನನ್ನ ಗಂಡನ ಗಂಡ ಅಂದ್ರೆ ಏನು ಹೇಳ್ತಾರೆ ಸರ್ ಇತ್ತ ತಾಯಿನೂ ಬೇಕು ಇತ್ತ ಗ್ರೆಂಟಿನೂ ಬೇಕು ಅವ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಿಲ್ಲ ಆಮೇಲೆ ಏನು ಮಾಡಿಬಿಟ್ರು ಅವ್ರ ತಾಯಿ ಕಡೆನು ಸೊಸೆ ಅಲ್ಲ ಏಂತಿ ಸತ್ರ ಇನ್ನೊಬ್ಳು ಸರ್ ತರ್ಬೋದು ತಾಯಿ ತತ್ರ ಯಾರು ತರ್ತಾರೆ ಅನ್ನೋದೊಂದು ಮಾತು ಹೇಳ್ಬಿಟ್ರು ಆಯ್ತಪ್ಪ ನೀ ಚೆನ್ನಾಗಿರು ತಾಯಿ ಅಂದ ಇನ್ನೊಂದು ಮದುವೆನೂ ಮಾಡ್ಕೊಂಬಂದ್ರು ಮಾಡ್ಕೊಂಬಂದ್ರೂ ಅದು ಸೆಟ್ ಆಗಿಲ್ಲ ಅವರಿಗೆ ಅದನ್ನು ಇದಾಗೋಗ್ಬಿಡ್ತು ತುಂಬ ಇದಾಗೋಗಿ ಒಂಥರ ಆಗ್ಬಿಡ್ತು ಜೀವನ ನಮ್ಮದು ನಾವು ಇದ್ದಂಗೆ ನಮ್ಮ ಪಾಪು ಒಂದು ಹೆಣ್ಮಗು ಸರ್ ನನಗೆ ಇರೋದು ಅದು ಡಿಲಿವರಿ ಆದಾಗ ಇನ್ನೊಂದು ಮದುವೆ ಮಾಡ್ಕೊಂಬಂದ್ರು ಅವರು ಹೋಗ್ಬಿಟ್ಟು ಸೊ ನೀವೇನು ನಿಮ್ಮ ಪರ್ಮಿಷನ್ ಏನು ಕೇಳೋದಾಗಲಿ ಅಥವಾ ನಂದೇನು ಪರ್ಮಿಷನ್ ಇಲ್ಲ ಸರ್ ಅವರೇ ಹೋಗಿ ಅವರೇ ಎರಡನೇ ಹೆಂಡತಿ ಮದುವೆ ಮಾಡ್ಕೊಂಬಂದ್ರಲ್ಲ ಅವರೇ ಕೇಸ್ ಹಾಕಿದ್ರು ಅವರೇ ಎಲ್ಲ ಇದು ಮಾಡಿದ್ರು ಡಿಸೈಡ್ ಆಯಿತು ಸರ್ ಕೋರ್ಟಲ್ಲಿ ತೀರ್ಮಾನ ಆಯಿತು ತುಂಬ ಹಿಂಸೆ ಅಂದರೆ ಅವ್ರು ಹೇಳೋದು ಹೇಳಬಾರ್ದು ಸರ್ ಅಷ್ಟು ಹಿಂಸೆ ಕೊಟ್ಬಿಟ್ರು ನನಗೆ ಮಗು ಬೇಡೇ ಬೇಡ ಅಂತಲೇ ಕೂತ್ಕೊಂಡಿದ್ರು ಸ್ವಲ್ಪ ದಿವಸ ಮತ್ತೆ ನನ್ನ ಜೀವನಕ್ಕೆ ಏನು ಆಧಾರ ಅಂತ ನಮ್ಮ ಅಪ್ಪ ಹೇಳಿದ್ರು ನೋಡೋಣ ನಮ್ಮ ನೋಡಮ್ಮ ನೀನು ಒಬ್ಳೆ ಇದ್ದು ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಮಗುನಾದರೂ ಇದ್ದರೆ ನಿನ್ನ ಲೈಫ್ ಚೆನ್ನಾಗಿರ್ತತಿ ಆದಷ್ಟು ನೀನು ಅವ್ರು ಏನೇ ಅಂದ ಚಿತ್ರಹಿಂಸೆ ಕೊಟ್ಟರು ಸ್ವಲ್ಪ ದಿವಸ ನೀನು ಚೆನ್ನಾಗಿ ಅಲ್ಲೇ ಜೀವನ ಮಾಡು ಅಂತ ತಾಯಿ ಮನೆಗೆ ಸಹ ನಾನು ಹೋಗ್ತಾ ಇರಲ್ಲ ಸರ್ ನಾನು ಪ್ರೆಗ್ನೆಂಟ್ ಇದ್ದಾಗೆ ನಾನು 3 ದಿವಸ ಗಂಟಲೆ ಉಪವಾಸ ಮಾಡ್ಕೊಂಡಿದ್ದೀನಿ ಉಪವಾಸ ಮಾಡ್ಕೊಂಡಿದ್ದೀನಿ ಅಂತ ಪ್ರೆಗ್ನೆಂಟ್ ಇರೋ ಟೈಮಿಗೆ ಯಾರು ಸರ್ ಬಿಡ್ತಾರೆ ಹೇಳಿ ಹಾಂ ತಾಯಿ ಮತ್ತು 5 ಆಟೋ ಹೊಡ್ಸ್ಕೊಂಬಂದು 5 ರೂಪಾಯಿ ನನಗೆ ಕೊಡಬೇಕಾದ್ರೆ ನಮ್ಮ ಮನಸ್ಸು ಎಷ್ಟು ನೋವು ಆಗಿರ್ತದೆ ಹೇಳಿ ನೋಡೋಣ ದಿನ ನಾವು ಬೆಳಗ್ಗೆ ಎದ್ದು ನಾವು ಎಷ್ಟು ಕೆಲಸ ಮಾಡ್ಕೊಂಡು ನನ್ನ ಮಟ್ಟೆ ನಾನು ತಿನ್ನಬೇಕು ಪ್ರೆಗ್ನೆಂಟ್ ಇದ್ದಾಗೆ ನನಗೆ ಬೇಡ ನಾನು ಹೇಳ್ದಂಗೆ ನೀನು ಕೇಳ್ದೆ ನಿನ್ನ ಮಗು ತೆಗೆಸ್ಬಿಡು ಮಗು ತೆಗೆಸು ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದರು ಎಲ್ಲ ತಾಯಿ ಮೇಲೆ ಡಿಪೆಂಡ್ ಆಗಿಬಿಟ್ರು ಅವರು ಅವಾಗ ನನ್ನ ಆಸರೆ ಯಾರಿದ್ದಾರೆ ಸರ್ ನಮ್ಮ ಮನೆಗೆ ನಾವು ಬಡ ಕುಟುಂಬದವರು ನಮಗೆ ಯಾರಿದ್ದಾರೆ ಈಗ ಎಲ್ಲಾರನ್ನು ಬಿಟ್ಟುಬಿಟ್ಟು ನಾನು ಬಂದು ಇದ್ದೀವಿ ಬೆಂಗಳೂರು ಅಂತ ಜೀವನದಲ್ಲಿ ನನ್ನ ಜೀವನ ಮಾಡ್ಬೇಕಾದ್ರೆ ನನಗೆ ಎಷ್ಟು ಕಷ್ಟ ಇರ್ತದೆ ಗೊತ್ತಾ ಸರ್ ಈಗ ಅವರೆಲ್ಲರೂ ಅದೇ ತಾಯಿ ಅತ್ತೆ ಎಲ್ಲರೂ ಚೆನ್ನಾಗಿದ್ದಿದ್ರೆ ನಾನು ಹಿಂಗೆ ಬರ್ತಾ ಇದ್ನ ಹಾಂ ಅವಳು ನನ್ನ ಮಗಳ ಥರನೇ ನಾನು ಆ ಥರ ಅನ್ಯಾಯ ಮಾಡಬಾರ್ದು ಅಂತಂದು ಅವ್ರು ಇದ್ದಿದ್ರೆ ನಾನು ಚೆನ್ನಾಗಿ ಈ ಥರ ಬರ್ತಾ ಇದ್ನ ನಾನು ಈ ಥರ ಕಷ್ಟ ಅನುಭವಿಸ್ತಾ ಇದ್ನ
ನಾಳೆ ನಂತರ ಹೆಣ್ಣು ಮಕ್ಕಳಿಗೆ ಯಾರಿಗೂ ಈ ತರ ಆಗಬಾರದು ನನ್ನ ಮನಸುಗಳು ಎಷ್ಟೋ ನೋವು ಇದೆ ಆದ್ರೆ ನಾವೆಲ್ಲ ಹೇಳ್ಕಣಕ್ಕಾಗಲ್ಲ ಸರ್ ಇದು ಹೌದಾ ಎಷ್ಟೋ ಒಳಗೆ ತುಂಬಿಕೊಂಡು ಹೊರಗಡೆಗೆ ನಾಲ್ಕು ಜನ ಅಂತಾರೆ ಎಷ್ಟು ಜನ ಅಂತಾರೆ ಗೊತ್ತಾ ಗಂಡ ಇಲ್ಲ ಅಂತಾರೆ ಇವ್ರಿಗೆ ಮಗನ ಇಲ್ಲ ಅಂತಾರೆ ಇವ್ರ ಅತ್ತೆ ಇಲ್ಲ ಯಾರು ಇಲ್ವಾ ಇವಳಿಗೆ ಅಂತ ಅನ್ನೋದು ಅಷ್ಟು ನೋವುಗಳೆಲ್ಲ ತುಂಬಿಕೊಂಡು ಆದ್ರೆ ಜೀವನ ಮಾಡ್ತಾ ಇದ್ದೀನಿ ಧೈರ್ಯ ತಗೊಂಡು ಯಾಕಂದ್ರೆ ನಾನು ನೆಲಕ್ಕೆ ಬಿದ್ದೆ ಅಂದ್ರೆ ನನ್ನ ಮಗು ನೋಡಾರೆ ಯಾರು ಹೌದ್ರಾ ನಾನು ಎಷ್ಟೇ ಜನ ಏನಂದ್ರೂ ಕೂಡ ನಾನು ತಲೆ ಕೆಡಿಸ್ಕೋಬಾರದು ಧೈರ್ಯವಾಗಿ ನಾನು ನಿಂತುಬಿಟ್ಟು ನನ್ನ ಮಗುನ ನಾನು ಒಂದು ದಾರಿ ನಿಲ್ಲಿಸಬೇಕು ಅನ್ನೋದೇ ನನ್ನ ಛಲ ನೀನು ಅದು ಹೆಂಗೆ ಬಾಳ್ತೀಯ ನನ್ನ ನೋಡಿ ಸರ್ ಅವ್ರು ಒಂದು ಸೀರೆ ಉಡ ಸೀರೆನ ನನ್ನ ಹತ್ರ ಕಸ್ಕೊಂಡ್ರು ಅಲ್ಲ ಏನಿಲ್ಲ ನನ್ನ ಹತ್ರ ಹುಟ್ಟು ಬಟ್ಟೆಯಿಂದ ನಾನು ಹೊರಗೆ ಬಂದಿದ್ದೀನಿ ಯಾರ ಆಸರೆಯೂ ಇಲ್ಲ ನನಗೆ ಆದರೆ ಇವತ್ತು ದೇವ್ರು ಏನೋ ನನ್ನ ಹೊಟ್ಟೆಪಾಡು ನಾನು ಕಷ್ಟಪಟ್ಟು ಜೀವನ ಮಾಡಿದೆ ದೇವ್ರು ಇವತ್ತು ಏನೋ ನಾವೊಬ್ಬರು ಒಳ್ಳೇದು ಮಾಡಿದರೆ ನಮ್ಮ ತಂದೆ ತಾಯಿ ಏನೋ ಒಳ್ಳೇದು ಮಾಡಿದ್ದಕ್ಕೆ ಇವತ್ತು ನಾನು ಚೆನ್ನಾಗೇ ಇದ್ದೀನಿ ಇಲ್ಲಂತ ಹೇಳಲ್ಲ ದೇವ್ರು ಹೆಂಗೋ ದಾರಿಗೆ ಒಬ್ರಿಗೆ ಒಳ್ಳೇದು ಮಾಡಿದ್ದಕ್ಕೆ ನಮಗಾಯಿತು ನಾನು ಅಷ್ಟೇ ಅನ್ಕೊಳ್ಳೋದು ಆದರೆ ನನ್ನ ಮಗುಗೆ ಮುಂದೆ ಇದೇ ಥರ ಯಾ ಹೆಣ್ಮಕ್ಳು ಈ ಥರ ಮಾಡಬೇಡ್ರಿ ಯಾಕಂದರೆ ಅತ್ತೆಗಳನ್ನು ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕು ಸೊಸೆಂದ್ರು ನಾನು ನಾವು ಆದರೂ ಕೂಡ ಅವ್ರ ಹತ್ರ ಎಷ್ಟು ತಾಯಿ ಥರ ನಾನು ನೋಡ್ಕೊಂಡೆ ಇಲ್ಲ ಅಂತ ಹೇಳಲ್ಲ ಅವರು ನನ್ನ ಮಗಳ ಥರ ನೋಡ್ಕೊಂಡ್ರು ನಾನು ಅದನ್ನು ಹೇಳೈತಿ ತಪ್ಪು ಅಂತ ಹೇಳಲ್ಲ ಆದರೂ ಕೂಡ ಕೊನೆಗೆ ಅದು ಏನಾಯಿತು ಅನ್ನೋದೇ ನಮಗೆ ಗೊತ್ತಾಗಿಲ್ಲ ಸರ್ ಎಷ್ಟು ಒಂಥರ ಜೀವನದಲ್ಲಿ ನಮಗೆ ಚಿಕಿತ್ಸೆ ಆಗೋಗ್ಬಿಡ್ತು ನನಗೆ ಉಚ್ಚಿ ಅಂತ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಿಬಿಟ್ರು ನನ್ನನ್ನು ನಿಜ ನಾನು ಹೇಳಬಾರ್ದು ಸರ್ ಅಷ್ಟು ಹಿಂಸೆ ಕೊಟ್ಬಿಟ್ರು ನನಗೆ ಹಿಂಸೆ ಕೊಟ್ಟರು ಆದರೂ ಕೂಡ ಅವರು ಚೆನ್ನಾಗಿದ್ದರೆ ಇವಾಗ ಇಲ್ಲಲ್ಲ ಇವಾಗ ಚೆನ್ನಾಗಿಲ್ಲಲ್ಲ ಹೋಗ್ಬಿಟ್ರಲ್ವಾ ಅವ್ರೇನು ಶಾಶ್ವತ ಭೂಮಿ ಮೇಲೆ ಅಂತ ಉಳ್ಕೊಂಡಿಲ್ಲಲ್ಲ ಎಲ್ಲರೂ ನಾ ಅತ್ತೆ ಹೋದ್ರು ಮಾವನೂ ಹೋದ್ರು ಸರ್ ಮಾವಂತ ಅತ್ತೆನೂ ಸತ್ತೋದ್ರು ಮಾವನೂ ಸತ್ತೋದ್ರು ಗಂಡ ಒಬ್ಬರಿದ್ದಾರೆ ಆದರೆ ಅವರು ದಾವಣಗೆರೆಯಲ್ಲೇ ಅವ್ರ ಜೊತೆಗಿದ್ದಾರೆ ಅವರು ಇವಾಗ ಏನು ಇಲ್ಲ ನಮ್ಮ ಇದಕ್ಕಿದ್ದರೂ ಇಲ್ದಂಗೆ ಅವರು ಅವ್ರು ಇದನ್ನೇ ಆಗೋಯ್ತು ನನಗೆ ನನ್ನ ಜೀವನದಲ್ಲಿ ನೋಡಿ ಸರ್ ನಾನು ಬೇಕಾದ್ರೆ ಭಿಕ್ಷೆ ಬೇಡ್ಕೊಂಡು ತಿಂತೀನಿ ನನಗೆ ಗಂಡ ಅನ್ನೋದು ಬೇಡ ಯಾರು ಬೇಡ ನನ್ನ ಮಗು ಒಂದು ಸ್ವಲ್ಪ ಸ್ಟೇಜಿಗೆ ಬರೋವರೆಗೂ ನಾನು ಹೆಂಗೆ ಜೀವನ ಮಾಡಬೇಕಾ ಎಲ್ಲ ನಿಮ್ಮಂಥರ ಸಹಾಯಗಳು ಇದ್ದೇ ಇರ್ತೈತಿ ಹೌದ್ರೆ ಆ ದೇವ್ರೊಬ್ಬರು ನಾವೊಬ್ರು ಕೈ ಎತ್ತಿ ನೀಡಿದರೆ ಒಬ್ಬರು ಹತ್ತು ಕೈ ಇದ್ದೇ ಇರ್ತೈತಂತೆ ಅದು ಮಾತ್ರ ಸದ್ಯ ಅದು ನಿಜ ದೇವರೇ ಸಾಕ್ಷಿ ಇದಕ್ಕೆ ನನಗೆ ಯಾರು ಬೇಡ ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ಸುಧಾ ಅವರೇ ನಿಮ್ಮ ಕಾನ್ಫಿಡೆನ್ಸ್ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ನೋಡಿ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ ಅನ್ನಕ್ಕೆ ಇದೊಂದು ಎಕ್ಸಾಂಪಲ್ ಇದಕ್ಕೆ ಸಾಧನೆ ಮಾಡಬೇಕು ಸಾಧನೆ ಮಾಡಿದ್ರೇ ಏನಾದರೂ ಮನಸ್ಸು ಮೊದಲು ಗಟ್ಟಿ ಮಾಡ್ಕೋಬೇಕು ಇವತ್ತು ಯಾರೇ ಏನು ಅಂದ್ರ ಅಂತ ನಾವು ತಲೆ ತಗ್ಗಿಸಬಾರ್ದು ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗಿದೆ ಗೊತ್ತಾ ಸರ್ ಅವ್ರದ್ದು ಇವರು ಫಸ್ಟ್ ಮದುವೆ ಆಗೋದಾಗ ಚೆನ್ನಾಗೇ ಇದ್ರು ಚೆನ್ನಾಗೇ ನೋಡ್ಕೊಳ್ತಿದ್ರು ಬಡ ಮನೆ ಹುಡುಗಿ ಆಗಲಿ ಹೆಂಗೋ ಮನೇಲಿ ಕೆಲಸ ಮಾಡ್ಕೊಂಡಿರಲಿ ಅನ್ನೋ ಥರ ನೋಡ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದು ಸೊಸೆ ಒಳ್ಳೆ ಮನೆ ಅಂದ್ರೆ ಸ್ವಲ್ಪ ಸಾವುಕಾರರು ಸೊಸೆ ಅಂತೆ ಅವ್ರು ಬರ್ತಿದ್ದಂಗೆ ಅವ್ರ ಅತ್ತೆಗೆ ಶುರು ಆಗಿದೆ ನೋಡ್ದಾ ಈ ಸೊಸೆ ಎಲ್ಲ ತಂದಲ್ಲಿ ಇವಳು ಏನು ಇಲ್ಲದೆ ನಾವು ನೋಡ್ಕೋತಿದ್ದೀವಿ ಅಂತ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಅಲ್ಲಿ ಟಾರ್ಚರ್ ಸ್ಟಾರ್ಟ್ ಆಗಿದೆ ಓಕೆ ಸೊ ಇದೆಲ್ಲ ಕೇಳಿದ್ರಿ ಕೊನೆದಾಗ ಏನು ಹೇಳ್ತೀರಿ ಮೇಡಮ್ ನಾನು ಹೇಳ್ತಾ ಇರೋದು ಇವ್ರಿಗೆ ನೊಂದಿದ್ದಾರೆ ನಿಜವಾಗ್ಲೂ ಇಂಥವ್ರಿಗೆ ಸಹಾಯ ಸಿಗ್ತಾ ಇಲ್ಲ ಏನು ಆಗದೆ ಇರೋರು ಕೇಸ್ ಹಾಕಿ ಸುಳ್ಳು ಆಪಾದನೆ ಮೇಲೆ ಅತ್ತೆ ಮಾವನರಿಗೆ ಕಿರುಕುಳ ಕೊಡೋದು ತುಂಬ ಆಗಿದೆ ಈ ನಡುವೆ ನಿಮ್ಮಂಥವ್ರಿಗೆ ನ್ಯಾಯ ಸಿಗಬೇಕು ಆಮೇಲೆ ಈ ಮಿಸ್ ಯೂಸ್ ಮಾಡ್ತಾರಲ್ಲ ಲೋನ್ ಅವ್ರಿಗೆ ಶಿಕ್ಷೆ ಆಗಬೇಕು ಅದೇ ನಾವು ಎಲ್ಲರಿಗೂ ಅದೇ ಥರ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಕಷ್ಟಪಟ್ಟರಿಗೆ ಇವತ್ತು ಜನಗಳು ಬೆಲೆಗೆ ಮುಂದಕ್ಕೆ ತರಲ್ಲ ಏನಿದ್ರು ಅವರು ಸುಳ್ಳು ಎಲ್ಲ ತಾರ ತಿಂಗಳು ಮಾಡೋರಿಗೆ ಇವತ್ತು ಪ್ರಪಂಚ ಐತೆ ಅದೇ ಒಂದು ಹೆಣ್ಣು ಬೆಂಗಳೂರಿಗೆ ಬಂದು ಜೀವನ ಮಾಡಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಮೇಡಮ್ ನಾ ಹತ್ತು ಜನ ಹತ್ತು ಮಾತಾಡ್ತಾರೆ ಹತ್ತು ಗಂಡಸರು ಹತ್ತು ಥರ ಮಾತಾಡ್ತಾರೆ ಒಂದು ಹೆಣ್ಣು ಒಂಟಿ ಮನೇಲಿ ಐತಿ ಅಂದರೆ ಎಷ್ಟು ಜನ ಕಣ್ಗಳು ಇರ್ತಾವೆ ಅಂತ ನಿಮ್ಗೆ ಗೊತ್ತರ ಅದು ನಾವು ಅನುಭವಿಸಿದ್ದೀವಿ ನನಗೆ ಹೇಳ್ತಾ ಇದ್ದೀನಿ ಅಲ್ಲ ಹತ್ತು ಅಷ್ಟು ಕಷ್ಟ ಅನುಭವಿಸಿದ್ದೀವಿ ಫುಟ್ಪಾತಲ್ಲಿ ಜೀವನ ಮಾಡಿದ್ದೀನಿ ಹೋಟ್ಲು ಮಾಡಿದೆ ಫುಟ್ಪಾತಲ್ಲಿ ಒಂದು ಹೆಂಗಸು ಎಷ್ಟು ಗಟ್ಟಿ ಮನಸ್ಸು ಮಾಡಿ ಫುಟ್ಪಾತಲ್ಲಿ ಟೀ ಹಾಕ್ತಾಳೆ ಹೇಳಿ ಎಲ್ಲೂ ತಟ್ಟಿ ಸೊಳಿಬೇಕಂದ್ರೆ ಅಷ್ಟು ಸುಲಭ ಆಗ್ತತ್ತೆ ಮೇಡಮ್ ಒಬ್ರದ್ದು ಎಷ್ಟು ಜೀವನ ಕಷ್ಟದಿಂದ ಜೀವನ ಮಾಡಿದ್ದೀನಿ ನಾನು ಆದರೆ ಮನೆ ಡೋರ್ ಟು ಡೋರ್ ಕೆಲಸ ಮಾಡಿದೆ ಬಟ್ಟೆ ವ್ಯಾಪಾರ ಮಾಡಿದೆ ಎಲ್ಲ ಮಾಡಿದೆ ಸರ್ ಮೆಜೆಸ್ಟಿಕ್ಕಲ್ಲೇ ನಾನು ಕಪಲಿ ಥಿಯೇಟ್ರ್ ಪಕ್ಕ ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ದೆ ಎಂದು ತಟ್ಟಿ ಜೀವನ ಮಾಡಿ ನನ್ನ ಮಗುನ ಅಲ್ಲಿ ಇಟ್ಕೊಂಡು ನಾನು ಜೀವನ ಮಾಡಿದ್ದೀನಿ ಅಡುಗೆ ಕೆಲಸಕ್ಕೆ ಹೋಗಿದ್ದೀನಿ ಪ್ರತಿ ಒಂದಕ್ಕೆ ಕೆಲಸ ಮಾಡಿದ್ದೀನಿ ಇವತ್ತು ನನ್ನ ಮುಂದೆ ಬರ್ತಾರಕ್ಕೆ ಯಾರು ಇದ್ದಾರೆ ಸರ್ ನಮ್ಮ ಕಡೆಯವ್ರು ಇದ್ದಾರಾ ಇದ್ದಾರೇನು ಸರ್ ಅದೇ ಆಸ್ತಿ ಕೊಟ್ರ ಒಂದು ಆಸ್ತಿ ಒಂದು ಒಂದಕ್ಕೆ ಒಂದು ಏನಾದರೂ ನಾನು ತೊಗೊಂಬಂದಿದ್ದೀನಾ ಸರ್ ಅವರಿಂದ ಹೇಳಿ ಅವ್ರದ್ದು ಏನಾರು ಇದ್ರೆ ನಾನು ಬೇಕಾದ್ರೆ ನಾನು ಇವತ್ತು ಚಾಲೆಂಜ್ ಮಾಡಿ ನಾನು ಕೊಡ್ತೀನಿ ಅಲ್ಲ ನಾನು ಕೊಡ್ತೀನಿ ಸರ್ ಚಾಲೆಂಜ್ ಮಾಡಿ ನಾನು ಕೊಡ್ತೀನಿ ನಾನು ಅಲ್ಲಿಗೂ ನಮ್ಮ ಅತ್ತೆ ನನ್ನ ಲಾಸ್ಟ್ ಮೊಮೆಂಟ್ ಅಲ್ಲ ನನಗೆ 100 ಜನ 100 ಮಾತಾಡಲಿ ಆದರೂ ಕೂಡ ನಮ್ಮ ಅತ್ತೆ ಇದ್ದಾಗೆ ನಮ್ಮ ಚಿಕ್ಕಮ್ಮ ಒಬ್ರು ಇದ್ದಾರೆ ಲೀಲಾವತಿ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಅಕ್ಕ ನಾನು ಕರ್ಕೊಂಡು ಹೋಗ್ತೀನಿ ಹೇಳು ಬೇಕಾದ್ರೆ ನಾನು ಸಾಕು ನಾನು ಕೊನೆ ತನಕ ನೋಡ್ತೀನಿ ಅವ್ರ ಗಂಡು ಮಕ್ಳು ಇದ್ದರೂ ನಮಗೆ ಬೇಡ ಆದರೂ ನನ್ನ ಸೊಸೆ ಆದವಳು ನಾನು ನೋಡ್ತೀನಿ ನಾನು ಏನೇ ತಪ್ಪು ಮಾಡಿದ್ರು ಈ ಟೈಮ್ನ ನಾನು ಬಿಡಲ್ಲ ಅಂತಲೇ ಹೇಳಿದೆ ಸರ್ ನೋಡಿದೆ ನಾನು ನೋಡ್ತೀನಿ ಅಂತಲೇ ಹೇಳಿದೆ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಅವ್ರ ನಾವು ಮಾಡಿದ್ದ ಆ ಟೈಮ್ಗೆ ಏನೋ ಮೊಮೆಂಟ್ ಇತ್ತು ಆಯಿತು ಹೋಯ್ತು ದೇವ್ರದ್ದು ಅದೆಲ್ಲ ಅಂದ್ಬಿಟ್ಟು ನಾನು ನಾಳೆ
ನನಗೂ ಒಂದು ಕಷ್ಟ ಬರಬಹುದಲ್ಲ ಬಿಡು ಅವರು ಮಾಡಿದ್ರೆ ಅವರು ಏನಾದರೂ ಮಾಡ್ಕೊಳ್ಳಿ ಒಳ್ಳೆ ಮಾತು ಒಳ್ಳೆ ಮಾತು ಹೇಳಿದ್ರೆ ಸುಧಾ ಅವರೇ ನಿಜಕ್ಕೂ ಇನ್ನೆಂದು ನೀವು ಜೀವನದಲ್ಲಿ ಬಿಡಲ್ಲ ಬಿಡಿ ಇನ್ನು ಬಿಡಲ್ಲ ಬಿಡಲ್ಲ ನಿಮ್ಮ ಗ್ರಾಫ್ ಏರದೆ ನೆನ್ನೆ ಅಲ್ಲಿ ಏರದಲ್ಲ ನಮಗೆ ಗೊತ್ತಿರಲಿಲ್ಲ ಸರ್ ಕೈ ಹಿಡಿದಿಲ್ಲ ಅವರು ಯಾಕಂದ್ರೆ ಸಹಕಾರ ಕೊಟ್ಟು ಒಬ್ಬರು ಸಹಕಾರ ಇರಬೇಕು ಸರ್ ಸಹಕಾರನೇ ಇರಬೇಕು ನಾವು ಎಷ್ಟೇ ಇದು ಮಾಡಿದ್ರೂ ಸಹಕಾರ ಇರಬೇಕು ಬಹಳ 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 ಒಳ್ಳೆ ಮಾತು ಹೇಳಿದ್ರಿ ಮೇಡಂ ತಾವೆಲ್ಲದನ್ನು ಗಮನಿಸಿರಿ ತಾವು ಕೊನೆದಾಗಿ ಏನು ಹೇಳ್ತೀರಿ ಸರ್ ಇದು ನಾನು ನಿಜವಾಗಿ ಇವರೊಂದು ಉದಾಹರಣೆ ಅಂತ ಹೇಳಬೇಕು ಏನಂದ್ರೆ ಇವಾಗ ನೋಡಿ ನಾವು ಶುರು ಮಾಡಿದ ಹೇಗೆ ಅಂದ್ರೆ 498 ಎ ಅನ್ನೋ ಒಂದು ಸೆಕ್ಷನ್ ಎಷ್ಟು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು ಅಂದ್ರೆ ಇವರು ಕಾನೂನ ಯಾವುದೇ ರೀತಿಯಾದ ಒಂದು ಸಹಾಯನ ಪಡೆದೆ ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಆ ಊರಿಂದ ಬೆಂಗಳೂರಿಗೆ ಬಂದು ಅವ್ರ ಕಷ್ಟನ ಹೇಳ್ಕೊಳ್ತಾ ಇರಬೇಕಂದ್ರೆ ನಿಜವಾಗ್ಲು ನೋಡಿ ಇದು ಈ ತರದ ಒಂದು ಉದಾಹರಣೆ ನಾನು ನಿಜವಾಗ್ಲು ತುಂಬಾನೇ ಖುಷಿ ಪಡ್ತೀನಿ ಅವ್ರ ಕಷ್ಟಕ್ಕೆ ಒಂದು ದಾರಿ ತೋರಿಸಬೇಕು ಅಲ್ಲ ಹಿಂಗಲ್ಲಮ್ಮ ಹಿಂಗ್ ಹೋಗ್ರಿ ಹಿಂಗಲ್ಲ ಹಿಂಗ್ ಹೋಗಿ ಅಂದ್ರೆ ಅವ್ರಿಗೂ ಒಂದು ಧೈರ್ಯ ಸಿಗ್ತತಿ ಅದು ಸಮಾಧಾನ ಕೊಡೋರ್ ಎಲ್ಲರಿಗೂ ಬರಲ್ಲ ಸರ್ ಇವರೆಲ್ಲ ಇದು ಎಕ್ಸ್ಪೀರಿಯನ್ಸ್ ನೋಡಿ ನನಗೆ ಏನ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಕಾನೂನಿನ ದುರ್ಬಳಕೆಯನ್ನ ನಾವು ಹೇಳ್ತೀವಿ ಆಗುತ್ತೆ ಅಂತ ಹೇಳಿ ಆದ್ರೆ ಕಾನೂನು ಮಾಡಿರೋದು ಏನಕ್ಕೋಸ್ಕರ ಅಂದ್ರೆ ನಮ್ಮ ಒಂದು ರಕ್ಷಣೆಗೋಸ್ಕರ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಈಗ ಇವರೇ ಹೇಳಿರೋ ಹಾಗೆ ಅವ್ರು ಯಾವುದೇ ರೀತಿಯ ಕಾನೂನನ್ನ ಸಲಹೆಯನ್ನು ಪಡೀಲಿಲ್ಲ ಅದರಿಂದ ರಕ್ಷಣೆನೂ ಕೇಳಿಲ್ಲ ಆದರೆ ಈಗಲೂ ಕೂಡ ಜೀವನ ಮಾಡ್ತಾ ಇದ್ದಾರೆ ಆದರೆ ನಾನೇನು ಹೇಳ್ತೀನಿ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇರ್ತಾರೆ ಈ ಒಂದು ಸೆಕ್ಷನ್ ಏನಕ್ಕೆ ಬೇಕು ಇದರಿಂದ ನಮಗೆ ತುಂಬಾ ಕಷ್ಟ ಆಗ್ತದೆ ಅಂತ ಆದರೆ ಈ ಸೆಕ್ಷನ್ ಇಲ್ಲದೆ ಹೋದರೆ ನಾಳೆ ಆಗುವಂಥ ಕಷ್ಟಗಳನ್ನು ನಾವು ಅನುಭವಿಸ್ಬೇಕಾಗಿರೋದನ್ನ ತುಂಬ ಇದೆ ಅಂತ ಅದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಅದರಿಂದ ಏನಿದ್ರೂ ಕಾನೂನನ್ನು ದುರ್ಬಳಕೆಯನ್ನು ನಾವು ಆದಷ್ಟು ತಡಿಬೇಕು ಅದನ್ನು ಯಾವ ರೀತಿ ಎಂಥವ್ರಿಗೆ ಅದು ರೀಚ್ ಆಗಬೇಕು ಅನ್ನೋದನ್ನ ತಿಳಿಸಿ ಹೇಳಬೇಕಾಗಿರ್ತಾರೆ ಅದೇ ಅವ್ರು ಹೇಳ್ದಂಗೆ ನಿಜವಾಗ್ಲೂ ಬೇಕಾಗಿರೋರಿಗೆ ಅದು ರೀಚ್ ಆಗ್ತಾ ಇಲ್ಲ ಅವರಿಗೆ ರೀಚ್ ಆಗಬೇಕು ಆಮೇಲೆ ದುರ್ಬುದ್ಧಿಯಿಂದ ಮಿಸ್ಯೂಸ್ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ನಾವು ಸರಿಯಾಗಿ ನೋಡಿಕೊಂಡು ಕೇಸ್ ತಗೊಳ್ಳೋವಾಗಲಿ ಬೇರೆ ಎಲ್ಲ ರೀತಿಯಲ್ಲಾಗಲಿ ಕಾನೂನು ನಮಗೆ ರಕ್ಷಣೆ ಕೊಡಬೇಕು ಬರೀ ಹೆಣ್ಣು ಸೊಸೆ ಅಷ್ಟೇ ಹೆಣ್ಣಲ್ಲ ಅತ್ತೆ ನಾದಿನಿದಿರೋ ಹೆಣ್ಣು ಅವ್ರಿಗೂ ರಕ್ಷೆ ಇದು ಇರಬೇಕು ಆಮೇಲೆ ಕಷ್ಟಪಡ್ತಾ ಇರೋರು ಮುಂದೆ ಬಂದು ಬಾಯಿ ತೆಗೆದು ಹೇಳ್ತಾ ಇಲ್ಲ ಇವರೇ ಇವಾಗ ನೋಡ್ರಿ ಧೈರ್ಯದಿಂದ ಎದುರಿಸ್ತಾ ಇದ್ದಾರೆ ಈ ರೀತಿ ಇವಾಗ ಕಷ್ಟಪಡ್ತಿರೋರು ಮುಂದೆ ಬಂದು ಹೇಳ್ರಿ ಕಿರುಕುಳ ಕೊಡ್ಬೇಕು ಕಿರುಕುಳ ಕೊಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಬ್ರು ಹಿಂಸೆ ಕೊಡೋದನ್ನ ದಯವಿಟ್ಟು ನಿಲ್ಲಿಸ್ಬೇಕು ಮತ್ತಷ್ಟು ಇನ್ನಷ್ಟು ಚರ್ಚೆಯನ್ನು ಮಾಡೋಣ ಜೊತೆಗೆ ರಾಣಿ ನಾಗರಾಜ್ ಅನ್ನುವಂಥವ್ರು ಅತ್ತೆಯರ ಸಂಘದವರು ಅವರು ಕೂಡ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಜೊತೆಗೆ ಶ್ರೀನಿವಾಸ್ ವಕೀಲರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಮೇಡಮ್ ಇಲ್ಲಿ ತನಕ ಸಾಕಷ್ಟು ನಮ್ಮ ಜೊತೆ ಚರ್ಚೆ ಮಾಡಿದ್ರೆ ನಮಗೆ ಧನ್ಯವಾದಗಳು ಅದೇ ರೀತಿ ಪ್ರೊಫೆಸರ್ ಪ್ರಣೀತ್ ಅವರೇ ಅವರು ಕೂಡ ಚೆನ್ನಾಗಿ ಮಾತಾಡಿದ್ರು ನಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಸೊ ಇನ್ನಷ್ಟು ಮಾತಾಡೋಣ ಜೊತೆಗೆ ನಿಮ್ಮ ಸಮಸ್ಯೆಗಳೇನು ಅದನ್ನು ಕೂಡ ಆಲಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ವಿರಾಮ